ಮೈಸೂರು ವಿವಿ ಬೋಧಕೇತರ ಸಿಬ್ಬಂದಿ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ನೇಮಕಗೊಂಡ ಎಲ್ಲಾ ಸಿಬ್ಬಂದಿಯನ್ನ ವಜಾಗೊಳಿಸಲಿಕ್ಕೆ ಆದೇಶ ನೀಡಲಾಗಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದ ಮೈಸೂರು ವಿವಿಗೆ ಪತ್ರ ಬಂದಿರುವಂತದ್ದು ಕೆಎಸ್ ರಂಗಪ್ಪ ಕುಲಪತಿಯಾಗಿದ್ದಂತಹ ವೇಳೆ ನಡೆದಿದ್ದಂತಹ ಎಲ್ಲ ಅಕ್ರಮ ನೇಮಕಾತಿಯನ್ನು ರದ್ದು ಮಾಡಬೇಕು, ಮತ್ತೆ ಹೀಗಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆಎಸ್ ರಂಗಪ್ಪ. ಅಕ್ರಮ ನೇಮಕಾತಿಯ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ಆದೇಶಿಸಿದ್ರು ರಾಜ್ಯಪಾಲರು. ಈಗ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ರಂಗಪ್ಪಗೆ ಸಂಕಷ್ಟ ಎದುರಾಗಿರುವಂಥದ್ದು.